ಇನ್ನು ವಾಲ್ಮೀಕಿ ಬಹುಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮಾಜಿ ಸಚಿವರಾದಂತಹ ನಾಗೇಂದ್ರ. ಬಂಧನ ಆಗಿ 45 ದಿನಗಳ ಬಳಿಕ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸದ್ಯ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ತಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಮಾಜಿ ಸಚಿವ ನಾಗೇಂದ್ರ. ಸದ್ಯ ಅವರು ಇಡಿ ಇಕ್ಕಳದಲ್ಲಿದ್ದಾರೆ. ಈ ಮಧ್ಯೆಯೂ ಅವರು ಜಾಮೀನಿಗೆ ಕೋರಿ 45 ದಿನಗಳ ಬಳಿಕ ಬಂಧನ ಆಗಿ 45 ದಿನಗಳ ನಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಸದ್ಯ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣದ ಅಡಿಯಲ್ಲಿ ಅವರು ಬಂಧನ ಆಗಿದ್ದಾರೆ. ಇಡಿ ಬಂಧನಕ್ಕೆ ಒಳಪಡಿಸಿದೆ. ಸದ್ಯ ಅವರು ಮಾಜಿ ಸಚಿವ ನಾಗೇಂದ್ರ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ತಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ.